ಸೆಲ್ಫಿ ವಿತ್ ಸೆಲ್ಫ್ ಇಮೇಜ್ ಹೇಗಿದೆ ಈ ಟಾಪಿಕ್ಕು? ಸೆಲ್ಫಿ ಅನ್ನೋ ಪದ ಇದೆಯಲ್ಲ, ನಾವು ಪ್ರತಿನಿತ್ಯ ಎಷ್ಟೊಂದು ಸರಿ ಬಳಸ್ತಾ ಇದ್ದೇವೆ. ಪದ ಬಳಸ್ತೀವೋ ಇಲ್ವೋ ಗೊತ್ತಿಲ್ಲ, ನಮ್ಮ ಮೊಬೈಲ್ ಇಟ್ಕೊಳ್ತೀವಿ, ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ತೀವಿ, ಕ್ಲಿಕ್ ಮಾಡ್ತಾ ಇರ್ತೀವಿ. ಇವತ್ತಂತೂ ಇನ್ಸ್ಟಾಗ್ರಾಮ್ ಅಂತೂ ತುಂಬೋಗ್ಬಿಟ್ಟಿದೆ ಈ ಸೆಲ್ಫಿಗಳಿಂದ. ಈ ಸೆಲ್ಫಿಗೂ ಸೆಲ್ಫ್ ಇಮೇಜ್ಗೂ ಸಂಬಂಧ ಇದೆ ಅನ್ನೋದನ್ನು ನಾನು ನೋಟಿಸ್ ಮಾಡಿದ್ದೇನೆ. ಈ ಸೆಲ್ಫಿ ತಗೊಳ್ತಾ ತಗೊಳ್ತಾ ಏನಾಗುತ್ತೆ ಅಂದರೆ ನಮ್ಮೇಲೆ ನಮ್ಗೆ ಅಭಿಮಾನ ಬರುತ್ತೆ. ಎಷ್ಟೊಂದು ಜನ ಏನಾಗಿರುತ್ತೆ, ಯಾವುದೋ ಒಂದು ಆ್ಯಂಗಲಿಂದ ಚೆನ್ನಾಗಿ ಕಾಣಿಸ್ತಾ ಇರಲ್ಲ, ಅವ್ರು ಅಂದ್ಕೊಂಡ್ಬಿಡ್ತಾರೆ ನಾವು ಚೆನ್ನಾಗಿ ಕಾಣಿಸಲ್ಲ ಅಂತ. ಆದರೆ ಅವರು ಯಾವ್ಯಾವುದೋ ಆ್ಯಂಗಲ್ ಹುಡುಕ್ಬಿಟ್ಟು ವಾವ್ ಗ್ರೇಟ್, ನಾನು ಸಖತ್ತಾಗಿದ್ದೀನಿ, ಹೀರೋ ಥರ ಇದ್ದೀನಿ, ಹೀರೋಯಿನ್ ಥರ ಇದ್ದೀನಿ ಅಂತ ತುಂಬ ಫೀಲಿಂಗ್ಗಳನ್ನು ಇಟ್ಕೊಳ್ತಾ ಇರೋದನ್ನ ನಾನು ನೋಡಿದ್ದೇನೆ. ಅಷ್ಟೇ ಅಲ್ಲ, ಈ ಕಲರ್ ಕಾಂಬಿನೇಷನ್ನು, ಎಡಿಟಿಂಗು ಇವೆಲ್ಲ ಬಂದುಬಿಟ್ಟು ಸುಮಾರಾಗಿದ್ರು ತುಂಬ ಚೆನ್ನಾಗಿ ಇರೋ ಹಾಗೆ ಕಾಣೋ ಹಾಗೆ ಮಾಡಿಬಿಡ್ತಾ ಇದೆ ಅಲ್ವಾ? ಅದರಿಂದ ಈ ಸೆಲ್ಫಿ ವಿತ್ ಸೆಲ್ಫ್ ಇಮೇಜ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಆದರೆ ಒಂದೇ ಒಂದು ಕಾಳಜಿ ಸ್ನೇಹಿತರೆ, ನೀವು ಸೆಲ್ಫಿ ತಗೊಳ್ಳೋವಂಥ ಸಂದರ್ಭದಲ್ಲಿ, ಯಾವುದೋ ಬೆಟ್ಟದ ತುದಿಗೆ ಹೋಗಿ ತೆಗೆದುಕೊಳ್ಳುವಂಥ ಸಂದರ್ಭ, ನದಿಯ ತುದಿಯಲ್ಲಿ ತೆಗೆದುಕೊಳ್ಳುವಂಥ ಸಂದರ್ಭ, ಹುಷಾರಾಗಿರಿ. ಯಾಕೆಂದರೆ ನಮ್ಮ ಜೀವನ ನಮ್ಮದು, ನಾವು ಯಾವತ್ತೂ ಜಾಸ್ತಿ ದಿನ ಬದುಕಬೇಕು ಅನ್ನೋ ಆಸೆ ಎಲ್ಲರಿಗೂ ಇದೆ. ನಾವೆಲ್ಲ ಬದುಕೋಣ, ಚೆನ್ನಾಗಿರೋಣ, ಸೆಲ್ಫಿ ವಿತ್ ಸೆಲ್ಫ್ ಇಮೇಜ್ನ ಜಾಸ್ತಿ ಮಾಡ್ಕೊಳ್ಳೋಣ. ಓಕೆ.